ವಿಶ್ವ ಪ್ರವಾಸದಲ್ಲಿರುವ ಸಿಲ್ವರ್ ವಿಸ್ಪರ್ ಕ್ರೂಸ್ ಹಡಗು ಕರ್ನಾಟಕದ ಪ್ರಮುಖ ಬಂದರಿಗೆ ಎಂಟ್ರಿ ಕೊಟ್ಟಿತ್ತು. ಈ ಋತುವಿನ ಮೊದಲ ಹಡಗನ್ನು ಅದ್ಧೂರಿಯಾಗಿ ಸ್ವಾಗತಿಸಿದರು. ಕರ್ನಾಟಕದ ಪ್ರಮುಖ ಬಂದರ್ ಎಂದು ಖ್ಯಾತಿ ಪಡೆದ ಮಂಗಳೂರಿಗೆ ಈ ಬೃಹತ್ ಹಡಗು ಬಂದಿತ್ತು. ಸರಿಸುಮಾರು 600 ಜನರನ್ನ ಹೊತ್ತು ಪ್ರವಾಸ ಮಾಡುತ್ತಿದೆ ಈ ಹಡಗು. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲೈ ಮುಗಿಲನ್ ಸ್ವಾಗತ ಮಾಡಿಕೊಂಡ್ರು. ಸಂಪ್ರದಾಯದಂತೆ ಪ್ರಯಾಣಿಕರಿಗೆ ತಿಲಕ ಆರತಿ ಎತ್ತಿ ಬರಮಾಡಿಕೊಂಡ್ರು. ಶಿಪ್ ಕ್ಯಾಪ್ಟನ್ಗೆ ಜಿಲ್ಲಾಧಿಕಾರಿ ಸ್ಮರಣಿಕೆ ನೀಡಿ ಗೌರವಿಸಿದ್ರು. ಈ ಹಡಗು ಮುಂಬೈನಿಂದ ಮಂಗಳೂರಿಗೆ ಬಂದಿತ್ತು. 1000 ಕಂಬದ ಬಸದಿ, ಕದ್ರಿ ದೇವಸ್ಥಾನ, ಅಲೋಶಿಯಸ್ ಚರ್ಚ್, ಪಿಲಿಕುಳ ನಿಸರ್ಗ ಧಾಮಕ್ಕೆ ವಿದೇಶಿ ಪ್ರವಾಸಿಗರು ಭೇಟಿ ನೀಡಿದ್ರು. ಮಂಗಳೂರಿನಿಂದ ಶ್ರೀಲಂಕಾದ ಕೊಲಂಬೋ, ಬಳಿಕ ಥೈಲ್ಯಾಂಡ್, ಮಲೇಷಿಯಾ, ಸಿಂಗಾಪುರಕ್ಕೆ ತೆರಳಲಿದೆ. ಈ ಬೃಹತ್ ಶಿಪ್ ಸಮುದ್ರದಲ್ಲಿ ತೆರಳುವಾಗ ದೊಡ್ಡ ಕಟ್ಟಡದಂತೆ ಕಂಡುಬರುತ್ತೆ. ಐಷಾರಾಮಿ ಸವಲತ್ತುಗಳು ಪ್ರವಾಸಿಗರ ಗಮನ ಸೆಳೆಯಿತು. ಹಬ್ಬ ಅಂದ್ರೆ ಚಂದ ಚಂದದ ಬಟ್ಟೆಗಳಿಂದ ಕೊಳ್ಳೋದು ಎಲ್ಲರಿಗೂ ಆಸೆ. ಹಾಗಾದ್ರೆ ಅಲ್ಲಿ ಇಲ್ಲಿ ಯಾಕೆ ಹೋಗ್ತೀರಾ? ಬೆಸ್ಟ್ ಬಟ್ಟೆಗಳಿಗಾಗಿ ಬನ್ನಿ ಅನುಪಮ ಕಲೆಕ್ಷನ್ಸ್ಗೆ. ಎಲ್ಲಾ ಖರೀದಿಯ ಮೇಲೆ ಪಡೆಯಿರಿ 30% ಡಿಸ್ಕೌಂಟ್. ಎಲ್ಲಾ ತರಹದ ಬ್ರಾಂಡೆಡ್ ಸೂಟಿಂಗ್, ಶರ್ಟಿಂಗ್, ಫ್ಯಾನ್ಸಿ ಸ್ಯಾರೀಸ್, ರೆಡಿಮೇಡ್ ಮೆನ್ಸ್ ವೇರ್, ಲೇಡೀಸ್ ವೇರ್, ಕಿಡ್ಸ್ ವೇರ್, ಅಂಡರ್ ಗಾರ್ಮೆಂಟ್ಸ್, ಮದುವೆಯ ಕಲೆಕ್ಷನ್ಸ್ ಹಾಗೂ ಎಲ್ಲಾ ಬಟ್ಟೆಗಳು ಕೈಗೆಟುಕುವ ದರದಲ್ಲಿ ಲಭ್ಯ. ದೀಪಾವಳಿಯ ಸಂಭ್ರಮ ಮತ್ತಷ್ಟು ಹೆಚ್ಚಿಸಲು ಇಂದೇ ಭೇಟಿ ನೀಡಿ ಅನುಪಮ ಕಲೆಕ್ಷನ್ಸ್, ರನ್ನಾ ಸರ್ಕಲ್, ತಳೆವಾಡ ಟವರ್ಸ್, ಯುವರಾಜ ಬಾರ್ ಮತ್ತು ರೆಸ್ಟೋರೆಂಟ್ ಹಿಂದಗಡೆ ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ.